ನಲ್ಮೆಯ ಮುದ್ದು ಮಕ್ಕಳೇ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳೇ, ಈ NMMS ಗೆ ಸಂಬಂಧಪಟ್ಟಂತೆ ಸಂಚಿಕೆ 3ರಲ್ಲಿ ಚಿತ್ರಗಳ ಸರಣಿ, ಸಿರೀಸ್ ಆಫ್ ಫಿಗರ್ಸ್, ಈ ಒಂದು ಅಧ್ಯಾಯದ ಮೇಲೆ ಇವತ್ತು ನಾವು ಈ NMMS ವಿಷಯಕ್ಕೆ ಸಂಬಂಧಪಟ್ಟಂತ ನೋಡೋಣ. ನಮಗೆ ಗೊತ್ತಿರುವ ಹಾಗೆ ಈ NMMS ಪರೀಕ್ಷೆಯ ಅಧ್ಯಯನ ಸಾಮಗ್ರಿಗಳನ್ನು ಸಂಚಿಕೆವಾರು ಮಾಡ್ತಾಯಿದ್ದೀನಿ. ಈಗಾಗಲೇ ಸಂಚಿಕೆ 1 ಮತ್ತು ಸಂಚಿಕೆ 2 ಮುಗಿದಿದೆ. ಈಗ ಸಂಚಿಕೆ 3ನ್ನು ನೋಡೋಣ. ಈ ಸಂಚಿಕೆ 3ರಲ್ಲಿ ಬರ್ತಕ್ಕಂಥದ್ದು ಚಿತ್ರಸರಣಿ. ಈ ಚಿತ್ರಸರಣಿ ಸುಮಾರು ಒಂದು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇವುಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ. ಚಿತ್ರಸರಣಿ ಪ್ರಶ್ನೆಗಳಲ್ಲಿ ಚಿತ್ರಗಳ ವಿವಿಧ ಸರಣಿಗಳನ್ನು ಕೊಟ್ಟಿರ್ತಾರೆ. ಅದೇ ಎಡಭಾಗ, ಬಲಭಾಗ, ಮೇಲಿನ ಭಾಗ, ಕೆಳಭಾಗ ಅಂಥೇಳಿ ಎಲ್ಲ ಚಿತ್ರಗಳು ಸರಣಿಯಲ್ಲಿರುವಂತೆ ರಚಿಸುವುದು. ಹಾಗಾಗಿ ಇದಕ್ಕೆ ಚಿತ್ರಸರಣಿ ಅಂತ ಹೇಳ್ಯಾರೆ. ಜೊತೆಗೆ ಕೆಲವೊಂದು ಸಂಕೇತಗಳು ಕೊಟ್ಟಿರ್ತಾರೆ, ಪ್ಲಸ್, ಮೈನಸ್, ಇಂಟು, ಭಾಗಾಕಾರ, ದೊಡ್ಡ ಚಿಹ್ನೆ, ಸಣ್ಣ ಚಿಹ್ನೆ, ಸಮಚಿಹ್ನೆ, AB, ಸ್ಮಾಲ್ AB, ಒಂದು ಸರ್ಕಲ್, ತ್ರಿಭುಜ, ಆಯತ, ನೋಡಿ, ಸ್ಮಾಲ್ ಯು, ಉಲ್ಟಾ ಯು, ಛೇದ ಮುಂತಾದವುಗಳನ್ನು ಬಳಕೆ ಮಾಡಿರ್ತಾರೆ. ಇವುಗಳನ್ನು ತಾವು ಗಮನಿಸಿ ಈ ಒಂದು ತ್ರಿಭುಜವನ್ನು ವೃತ್ತವನ್ನಾಗಿ ಬರೀಬೋದು, ಆಯತವನ್ನು ತ್ರಿಭುಜವನ್ನಾಗಿ ಬರೀಬೋದು, ಈ ರೀತಿ ಪರಿವರ್ತನೆ ಮಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ. ಮತ್ತು ಕೋನಗಳ ವಿಷಯಕ್ಕೆ ಬಂದಾಗ 40 ಡಿಗ್ರಿ ಒಳಗೆ, 90 ಡಿಗ್ರಿ ಒಳಗೆ, 180 ಡಿಗ್ರಿ ಒಳಗೆ, 270 ಡಿಗ್ರಿ ಒಳಗೆ, 360 ಡಿಗ್ರಿ ಒಳಗೆ, ಹೀಗೆ ಶೇಡಿಂಗ್ ಮಾಡೋದು, ಅನ್ಶೇಡಿಂಗ್ ಮಾಡೋದು, ಇವೆಲ್ಲವುಗಳನ್ನು ತಾವು ಗಮನದಲ್ಲಿಟ್ಟುಕೊಂಡು ಈ ಒಂದು ಪ್ರಶ್ನೆಗಳಿಗೆ ತಾವು ಉತ್ತರ ಬರೀಬೇಕಾಗತ್ತೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಚಿತ್ರಗಳಿರ್ಬೋದು, ಇವು ಚಲಿಸುವ ದಿಕ್ಕಾಗಿರ್ಬೋದು, ಗಡಿಯಾರದ ಮುಳ್ಳಿನ ಚಲಿಸುವ ದಿಕ್ಕಾಗಿರ್ಬೋದು, ವಿರುದ್ಧ ದಿಕ್ಕುಗಳನ್ನಾಗಿರ್ಬೋದು, ಇವೆಲ್ಲವನ್ನು ಅರ್ಥೈಸ್ಕೋಬೇಕಾಗತ್ತೆ. ನೀವು ಇಂಥವ್ರ ಮ್ಯಾಗ ಈ ಚಿತ್ರಗಳಲ್ಲಿ ಕಾನ್ಸೆಪ್ಟ್ಗಳನ್ನು ನೋಡಿಕೊಂಡು ಮಾಡಬೇಕಾಗತ್ತೆ ಚಿತ್ರಗಳನ್ನು. ಜೊತೆಗೆ ಆಕೃತಿಗಳಿರುವ ಅಥವಾ ಚಿತ್ರಗಳ ಶ್ರೇಣಿಯನ್ನು ಪೂರ್ಣಗೊಳಿಸಲೇ ಮಾತ್ರಪ್ಪ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಸರಿಯಾದ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ನಾವು ಸರಣಿಯನ್ನು ಪೂರ್ಣಗೊಳಿಸಬೇಕಾಗತ್ತೆ. ಜೊತೆಗೆ ತಾವು ಗಮನಿಸ್ತಾ ಇದ್ದೀರಾ, ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳ ಶ್ರೇಣಿಯನ್ನು ಕೊಟ್ಟಿರ್ತಾರೆ. ಪ್ರತಿ ಪ್ರಶ್ನೆಯಲ್ಲಿ ಏನು ಮಾಡಿರ್ತಾರೆ, ಶ್ರೇಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ 4 ಪರ್ಯಾಯಗಳಲ್ಲಿ ಸರಿಯಾದನ್ನು ಆಯ್ಕೆ ಮಾಡಿಕೊಂಡು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ತಾವು ಗಮನಿಸ್ರಿ, ಇಲ್ಲಿ 1ನೇ ಪ್ರಶ್ನೆ ಒಳಗೆ ಫಸ್ಟಿಗೆ ಏನದವ, 2 ಗೆರಿ ಅದಾವ, ಮ್ಯಾಲೊಂದು ಕೆಳಗೊಂದು, ಆಮೇಲೆ ಏನು ಮಾಡ್ಯಾರ, ಸೈಡ್ ಎಡಕೊಂಡು ಬಲ್ಲಕ್ಕೊಂದು ಕೊಟ್ಟಾರ, ಆಮೇಲೆ ಏನು ಮಾಡ್ಯಾರ, ಮ್ಯಾಲಿನಕ ಕೆಳಗಿದ್ರೆ 2 ಗೆರಿ ಮಾಡ್ಯಾರ. ಈಗೇನಾಗಬೇಕು, ಸೈಡ್ ಇದ್ದರೆ 2 ಗೆರಿ ಆಗುತ್ತೆ. ಹಾಗಾದ್ರೆ ಯಾವುದು ಉತ್ತರ ಆಗತ್ತೆ ಇಲ್ಲಿ ನೋಡಿರಿ, ತಾವು ಗಮನಿಸ್ರಿ ಯಾವುದಾಗ್ಬೋದು. ಏ ನೋಡ್ರಿ, ಅಡ್ಡಿದ್ದು 2 ಅದ, ಅಡ್ಡಿದ್ದು 2 ಅದ, ಮ್ಯಾಗಿದ್ದು 2 ಅದ ನೋಡು. ಇಲ್ಲಿ 3 ಅದಾವ ಬೀದಾಗ, ಇದು 1 ಅದಾವ, ಇಲ್ಲಿ ಏನಾಗ್ಯಾವ, ಇನ್ನೂ ಬರಲ್ಲ, ಇದು ಏನಾಗ್ಯದ ನೋಡ್ರಿ. ಉತ್ತರವನ್ನು ತಾವು ಯೋಚನೆ ಮಾಡಿ ಕೊಡಬೇಕಾಗತ್ತೆ. ಹಾಗಾಗಿ ಏ ಉತ್ತರ ಸರಿ ಅದ ನೋಡ್ರಿ. ಏ ಉತ್ತರದಾಗ ಅಡ್ಡಿದ್ದು 2 ಗೆರಿ ಅದಾವ, ಹಿಂಗೆ ಮೇಲೆ ಕೆಳಗಿದ್ದು 2 ಗೆರಿ ಆಗ್ಯಾವ. ಸರಿ, ಈಗ 2ನೇ ಪ್ರಶ್ನೆಯನ್ನು ತಾವು ಗಮನಿಸಿ. ಇಲ್ಲಿ ಏನಾಗ ಒಳಗಡೆ ಪ್ರಶ್ನೆ ಒಂದು ಇದ್ರೊಳಗೆ ಸರ್ಕಲ್ ಏನಾಗ್ಯದ ಅನ್ಶೇಡಿಂಗ್ ಅದ, ಈ ಕೆಳಗಿನ ಸೈಡ್ ಏನು ಮಾಡ್ಯಾರ, ಶೇಡಿಂಗ್ ಮಾಡ್ಯಾರ. ಅದೇ 2ನೇ ಏನಾಗ್ಯದ, ಸರ್ಕಲ್ನು ಶೇಡಿಂಗ್ ಆಗ್ಯದ, ಆದ್ರೆ ಈ ಶೇಡಿಂಗ್ ಮಾಡಿದ್ದು ಏನಾಗ್ಯದ ಮ್ಯಾಲೆ ಹೋಗ್ಯದ. ಹಾಗಾಗಿ 3ನೇದ್ರಾಗ ಏನಾಗ್ಯದ ನೋಡ್ರಿ, ಸರ್ಕಲ್ ಶೇಡಿಂಗ್ ಇಲ್ಲ, ಸೈಡ್ ಇದ್ದಿದ್ದು ಶೇಡಿಂಗ್ ಅದ, ಇಲ್ಲಿ ಫಸ್ಟ್ನೇದ್ರಾಗ ಕೆಳಗಿದ್ದಿದ್ದು ಮ್ಯಾಗ ಹೋಗ್ಯದ. ಹಾಗಾಗಿ ಇದು ಏನಾಗ್ಬೋದು, ಈಗ ನನ್ನ ಪ್ರಕಾರ ವೃತ್ತ ಏನಾಗಬೇಕು, ಶೇಡಿಂಗ್ ಆಗಬೇಕು, ಪ್ಲಸ್ ಇದು ಅಪೋಸಿಟ್ ದಿಕ್ಕನ್ಯಾಗ ಬರಬೇಕು. ಹಾಗಾಗಿ ಯಾವುದದು ನೋಡಿ, ತಾವು ಇಲ್ಲಿ ಉದಾಹರಣೆಗೆ ಸರ್ಕಲ್ ಶೇಡಿಂಗ್ ಆಗ್ಬೇಕಂತಂದ್ರೆ ಬಿ ಆಗಬೇಕು, ಹಾಂ, ಇನ್ನೊಂದು ಯಾವುದದ ಡಿ ಆಗಬೇಕು. ಈ ಎರಡಕ್ಕರೊಳಗೆ ಈ ಅಪೋಸಿಟನ್ನು ನೋಡಿದಾಗ ಬಹುಶಃ ಡಿ ಆಗ್ಬೋದಾ ಬಿ ಆಗ್ಬೋದಾ ನೋಡಿ, ಈ ಸೈಡ್ ಇದ್ದಿದ್ದು ಈ ಸೈಡ್ ಬಂದರೆ ಅಪೋಸಿಟ್ ಅಂತೀವಿ. ಹಾಗಾಗಿ ಉತ್ತರ ಡಿ. ಅದಕ್ಕೆ ನಾವೇಂತೀವಿ, ದ ಸೆಂಟರ್ ಈಸ್ ಅಲ್ಟರ್ನೇಟಿವ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್, ಸೊ ದ ಬ್ಲ್ಯಾಕ್ ಸೆಕ್ಟರ್ ಇನ್ ಬಿ ಈಸ್ ಅಪೋಸಿಟ್ ಟು ದ್ಯಾಟ್ ಆಫ್ ಇನ್ ಎ ಅಂತ ಹೇಳ್ದಾನ. ಹಾಗಾಗಿ ಇಲ್ಲಿ ಉತ್ತರ ಯಾವುದಾಯಿತು, ಡಿ. ಯಾವ ಉತ್ತರ, ಡಿ. ನೆಕ್ಸ್ಟ್ ಪ್ರಶ್ನೆ ತಾವು ಗಮನಿಸಿ,
ಇಲ್ಲಿ ಮೂರನೇ ಪ್ರಶ್ನೆ ಒಳಗೆ ಪ್ಲಸ್ ಚಿಹ್ನೆ ಅದ. ಪ್ಲಸ್ ಚಿಹ್ನೆ ಒಳಗೆ ವೃತ್ತದ ತ್ರಿಭುಜದ ಒಂದು ಶೇಡೆಡ್ ಇಲ್ಲ ಇದು, ಬ್ಲ್ಯಾಕ್ ಇಲ್ಲ, ವೈಟ್ ಅದ. ಅದೇ ನೆಕ್ಸ್ಟ್ ನೋಡ್ರಿ, ಪ್ಲಸ್ ಇದ್ದಿದ್ದು ಇಂಟು ಆಗ್ಯದ, ಜೊತೆಗೆ ಏನಾಗ್ಯದ ಸರ್ಕಲ್ ಹಿಂಗೆ ಎಂಟಿ ಕ್ಲಾಕ್ನಾಗ ಬರಾಯ್ತದ, ಆದ್ರೆ ಬ್ಲ್ಯಾಕ್ ಡಾಟ್ ಏನದ ಕ್ಲಾಕ್ ವೈಸ್ನಾಗ ಬರಾಯ್ತದ. ಅದೇ ವೈಟ್ ಸರ್ಕಲ್ ಏನಾಗ್ಯದ ಕ್ಲಾಕ್ ವೈಸ್ನಾಗ ಅಂತ ಹಿಂಗೆ, ಹೌದಾ? ಅದೇ ರೀತಿ ಇಲ್ಲಿ ಏನಾಗ್ತದೆ ನೋಡಿರಿ, ಇಲ್ಲಿ ಪ್ಲಸ್ ಅದು ಒಂದನೇದು, ಇದು ಇಂಟು ಆಗಬೇಕು. ಏನಾಗಬೇಕದು? ಇಂಟು ಆಗಬೇಕು. ಇಂಟು ಆಗಿ ಇಲ್ಲಿ ಯಾವ ರೀತಿ ಕ್ಲಾಕ್ ವೈಸ್, ಎಂಟಿ ಕ್ಲಾಕ್ ವೈಸ್, ಸರ್ಕಲ್, ತ್ರಿಭುಜ, ಶೇಡೆಡ್, ಅನ್ ಶೇಡೆಡ್ ರೊಟೇಷನ್ ಆಗ್ಯಾವ, ಹಂಗೆ ಇಲ್ಲಿ ಏನಾಗಬೇಕು ಅದನ್ನು ಆಗಬೇಕು. ಹಾಗಾಗಿ ತಾವು ಇಂಟು ಉತ್ತರದ್ರೊಳಗೆ ಎಂಟು ಅದಾವೆ, ನಾಲ್ಕು ಇಂಟು ಅದಾವೆ, ಹೌದಾ? ನಾಲ್ಕು ಇಂಟು ಅದಾವೆ. ಬಟ್ ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಈಗ ನಾವು, ಏನು ತಾವು ಗಮನಿಸಿ, ಉದಾಹರಣೆಗೆ ಸಿ ಉತ್ತರ ಸರಿಯಾಗ್ಬೋದೇನೋ ಅಂತ ನೋಡ್ಕೊರಿ. ಯಾಕಂದ್ರೆ ನೋಡಿರಿ, ಇಲ್ಲಿ ಒಂದೇ ಚಿತ್ರದೊಳಗೆ ಸರ್ಕಲ್ ಇದ್ದಿದ್ದು ಈ ಕಡೆ ಬಂದ ಇಂಟು ಚಿಹ್ನೆ ಒಳಗೆ, ಇಲ್ಲಿ ಕೂಡ ಸರ್ಕಲ್ ಏನಾಗ್ಯದ ನೋಡಿರಿ ಇಂಟು, ಇಲ್ಲಿ ಮ್ಯಾಗ ಪ್ಲಸ್ನಾಗ ತ್ರಿಭುಜ ಇದ್ದಿದ್ದು ಇಲ್ಲಿ ಬಂದದ ಕೆಳಗೆ, ಇಲ್ಲಿ ಇದ್ದಿದ್ದು ಸರ್ಕಲ್ ಡಾಟ್ ಶೇಡೆಡ್ ಸರ್ಕಲ್ ಎಲ್ಲಿ ಬಂದದ ಮ್ಯಾಗ ಬಂದದ. ಹಾಗಾಗಿ ಉತ್ತರ ಸಿ ಆಗ್ಬೋದು. ನೋಡು ಸರಿಯಾದ ಉತ್ತರ ಯಾವುದು? ಹಾಂ, ಸಿ ಅದು. ದ ಆಕ್ಸಿಸ್ ಇನ್ ರೊಟೇಟಿಂಗ್ 45 ಅಲ್ಲಿ ಹೇಳಿದೆ ನಾವು ಪರಿಚಯದೊಳಗೆ, ಡಿಗ್ರಿಗಳ ಮ್ಯಾಲ ನಾವು ನೋಡ್ಕೋಬೇಕಾಗತ್ತೆ ಅಂಥೇಳಿ, ಆ ರೊಟೇಷನ್ಗಳ ಮ್ಯಾಗೂ ನೋಡ್ಕೋಬೇಕಾಗತ್ತೆ. ಹಾಗಾಗಿ ದ ಎಕ್ಸಿಸ್ ಇಸ್ ರೊಟೇಟಿಂಗ್ 45 degrees ಇನ್ ಎಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಟು ಪ್ರೊಡ್ಯೂಸ್ ನೆಕ್ಸ್ಟ್ ಡಯಾಗ್ರಾಮ್ ಆ್ಯಂಡ್ ಸರ್ಕಲ್ಸ್ ಅಲ್ಟರ್ನೇಟ್ ಬಿಟ್ವೀನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟ್ರಿಯಾಂಗಲ್ಸ್. ಸೊ ಆನ್ಸರ್ ಈಸ್ ಸಿ ಅಂತ ಹೇಳ್ಬೋದು. ನಾಲ್ಕನೇ ಪ್ರಶ್ನೆ ಏನೋ ನೋಡಿರಿ. ಇಲ್ಲಿ ತಾವು ಗಮನಿಸಿ, ಒಂದು ಪ್ರಶ್ನಾರ್ಥಕ ಚಿತ್ರಗಳಲ್ಲಿ ಒಂದು ಶೇಡಿಂಗ್ ಅದ, ಎರಡು ಸರ್ಕಲ್ಗಳದಾವ. ಎರಡನೇದು ಏನಾಗ್ಯದ ಅದ್ರ ಅಪೋಸಿಟ್ ಬಂದದ ಶೇಡಿಂಗ್, ಅದ್ರ ಅಪೋಸಿಟ್ ಶೇಡಿಂಗ್ ಬಂದವ, ಎರಡು ಸರ್ಕಲ್ ಅಲ್ಲಿ ಇದಾವೆ. ಇನ್ನು ಚಿತ್ರದಾಗ ಮೂರನೇದು ಏನಾಗ್ಯದ, ಎರಡು ಶೇಡಿಂಗ್ ಮ್ಯಾಲಿದಾವೆ ನೋಡಿರಿ, ಕೆಳಗೆ ಹಿಂಗೆ ಶೇಡಿಂಗ್ ಇದ್ದಿದ್ದು ಒಂದದು. ಹಾಗಾಗಿ ಇಲ್ಲಿ ಏನು ಉತ್ತರ ಆಗ್ಬೋದು ಅನ್ನೋದು ಅಂದಾಜು. ಇದ್ರ ಇಲ್ಲಿ ಅಪೋಸಿಟ್ ಶೇಡಿಂಗ್ ಬಂದದ, ಈಗ ಇಲ್ಲಿ ಅಪೋಸಿಟ್ ಶೇಡಿಂಗ್ ಬರ್ಬೇಕಾದ್ರೆ ಬಹುಶಃ ಅಲ್ಲಿ ಇದಾವ ಎದಾಗ್ಬೋದು, ಬಿದಾಗ್ಬೋದು, ಸಿದಾಗ್ಬೋದು. ಓಕೆ, ಬಟ್ ಎದಾಗ ಏನಾಗ್ಯಾವ ಎರಡು ಅನ್ ಶೇಡೆಡ್ ಸರ್ಕಲ್ಸ್ ಅಪೋಸಿಟ್ ಹಿಂಗೆ ಬಂದಾವೆ ಅಲ್ಲದು. ನೆಕ್ಸ್ಟ್ ಬಿದಾಗ ಶೇಡೆಡ್ ಏನಿಲ್ಲ, ಸರ್ಕಲ್ ಶೇಡ್ ಅದ, ಶೇಡ್ ಬೇಕಾಗಿಲ್ಲ ನಮಗೆ. ಈಗ ಉದಾಹರಣೆಗೆ ಸಿದಾಗ ಮಾತ್ರ ನಮಗೆ ಕಾಣ್ತದೆ, ಬಟ್ ಅಲ್ಲೊಂದು ಸರ್ಕಲ್ ಬೇಕಾಗಿತ್ತು ಇಲ್ಲ, ಹಾಗಾಗಿ ಅದನ್ನು ಅಲ್ಲ ಅನ್ಬೋದು. ಆದರೆ ನಿಯರೆಸ್ಟ್ ಯಾವುದಪ್ಪ ಅಂದರೆ ಸೀನೇ ಆಗ್ತದೆ, ಸೀನೇ ಆಗ್ತದೆ. ಹಾಗಾಗಿ ಉತ್ತರ ಡಿ ಅಂತರೂ ಅಲ್ಲ, ಸೀನೇ ಅದ. ನೋಡೋಣ ಉತ್ತರ ಏನದ ಅಂತೇಳಿ. ಓಕೆ, ಸಿ ಉತ್ತರನೇ ಕರೆಕ್ಟ್ ಅದು. ಏನದ, ದ ನಂಬರ್ ಆಫ್ ಸ್ಮಾಲ್ ಸರ್ಕಲ್ ವೇರೀಸ್ ಫ್ರಮ್ 192 ಅಲ್ಟರ್ನೇಟಿವ್ಲಿ ಅಂತ ಹೇಳ್ತಾನವ. ಮತ್ತು ಸ್ಮಾಲ್ ಟೂ ಆಲ್ಸೋ ಮೂವ್ ಇನ್ ಎಂಟಿ ಕ್ಲಾಕ್ ವೈಸ್. ಹಾಂ, ಅಲ್ಲಿ ನೋಡಿರಿ, ಎಂಟಿ ಕ್ಲಾಕ್ ವೈಸ್ನಾಗ ಸ್ಮಾಲ್ ಏನು ಅನ್ ಶೇಡೆಡ್ ಸರ್ಕಲ್ಸ್ ಇದ್ದಲ್ಲ ಸಣ್ಣ, ಅವು ಸುತ್ತ ಏನಾಗ್ತಾ ಇದ್ದಾವೆ, ಎಂಟಿ ಕ್ಲಾಕ್ ಡೈರೆಕ್ಷನಾಗ ತಿರುಗ್ತಾ ಇದ್ದಾವೆ. ದ ಶೇಡೆಡ್ ಆರ್ ಮೂವ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್, ಶೇಡಿಂಗ್ ಮಾಡಿದೆಲ್ಲ ಕ್ಲಾಕ್ ವೈಸ್ ಹೊಂಟಾವು, ಶೇಡೆಡ್ ಇರಲಾದೆಲ್ಲ ಎಂಟಿ ಕ್ಲಾಕ್ ವೈಸ್ ಹೊಂಟಾವು. ಹಾಗಾಗಿ ಉತ್ತರ ಸಿ ಸರಿ ಹೋಗುತ್ತೆ ನೋಡಿ, ಇದು ಕ್ಲಾಕ್ ವೈಸ್ ಮತ್ತು ಎಂಟಿ ಕ್ಲಾಕ್ ವೈಸ್ ಹೊಂಟಾವು ಅಂತ ತಾವು ಗಮನಿಸ್ತಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಎಷ್ಟನೇದು, ಐದನೇದು. ಇಲ್ಲಿ ನೋಡಿರಿ, ಒಂದು ಚೌಕ ಅದ, ಅದರೊಳಗೆ ಏನದವು ಒಂದು ಉದ್ದನ ಗೆರೆ ಹೊಡೆದಾರೆ, ಈ ಕಡೆ ಒಂದು ಉದ್ದನ ಗೆರೆ ಬರಬೇಕಾಗ್ಯದ. ಜೊತೆಗೆ ಏನಾಗ್ಯದ ಇಲ್ಲಿ ನೋಡಿರಿ, ಸ್ಮಾಲ್ ಸರ್ಕಲ್ ಅದರ ಅಪೋಸಿಟ್ ಅದು ಈಚೆ ಕಡೆ. ಹಾಗಾಗಿ ಇಲ್ಲಿ ಸ್ಮಾಲ್ ಸರ್ಕಲ್ ಅರ್ಧ ಲೈನ್ ಹೊಡೆದಾನ, ಸ್ಮಾಲ್ ಸರ್ಕಲ್ ಏನಾಗಬೇಕು, ಇಲ್ಲಿ ಅರ್ಧ ಲೈನ್ ಹೊಡೆದ ಮೇಲೆ ಈ ಕಡೆ ಅಪೋಸಿಟ್ ಬರಬೇಕು. ಅಂಥದ್ದು ಯಾವುದಾಗತ್ತೆ? ಸೇಮ್ ನೋಡಿರಿ, ಡಿ ಆಗ್ಬೋದಾ ನೋಡಿರಿ, ಈ ದಿಕ್ಕಿಗೆ ಬರಬೇಕು ಸರ್ಕಲ್, ಡಿ ಆಗ್ಬೋದು. ನೋಡೋಣ ಉತ್ತರ ಏನದ ಅಂಥೇಳಿ. ಉತ್ತರ ಎಸ್, ಉತ್ತರ ಡಿ. ನೆಕ್ಸ್ಟ್ ಪ್ರಶ್ನೆ ಆರನೇದು, ತಾವು ಗಮನಿಸಿ, ಏನದಿಲ್ಲಿ ಒಂದು ತ್ರಿಭುಜ ಅದ, ಒಳಗೆ ಆಯತ ಅದ, ಅಂದರೆ ಹೊರಗೆ ಮೂರು ಕೋನಗಳದಾವ, ಒಳಗೆ ನಾಲ್ಕು ಕೋನಗಳದಾವ. ಅದೇ ಎರಡನೇ ಚಿತ್ರದಾಗ ಏನದ, ಹೊರಗೆ ನಾಲ್ಕು ಕೋನಗಳದಾವ, ಒಳಗೆ ಮೂರು ಕೋನಗಳದಾವ, ಹೌದೇ? ಇಲ್ಲಿ ಏನದ, ಐದು ಅದಾವ ಕೋನಗಳು. ಈಗ ಹೊರಗೆ ಹೊರಗೆ ಎಷ್ಟದಾವು? ಐದು ಅದಾವ. ತಾವು ಗಮನಿಸಿ, ಪ್ರಶ್ನೆ ಒಳಗೆ ಒಂದು ಸರ್ಕಲ್ ಅದ, ಒಳಗೆ ಏನಾಗ್ಯದ ನಾಲ್ಕದಾವ ಬಾಹುಗಳು,
ಅದೇ ಎರಡನೇ ಪ್ರಚಿತ್ರಾಗ ಏನಾಗ್ಯದ, ಹೊರಗೆ ಒಂದು ಹೆಚ್ಚಾಗ್ಯದ, ಮೂರು ಇದ್ದು ನಾಲ್ಕು ಬಾಹುಗಳಾಗ್ಯಾವ, ಒಳಗೆ ಏನಾಗ್ಯದ ನಾಲ್ಕು ಬಾಹುಗಳದು ಮೂರಾಗ್ಯದ. ಅಂದರೆ ಈ ಬಾಹುಗಳ ಸಂಖ್ಯೆ ಹೆಚ್ಚು ಮತ್ತು ಕಡಿಮೆ ಆಗ್ತದೆ. ಹಂಗೆ ಇಲ್ಲಿನೂ ಕೂಡ ಪ್ರಶ್ನೆ ಎಲ್ಲಂತ ಏನದ ನೋಡಿರಿ, ಅಲ್ಲಿ ಒಳಗೆ ಎಷ್ಟದವ ಎರಡು ಬಾಹುಗಳದಾವ, ಹೊರಗೆ ಎಷ್ಟದವ ಐದು ಬಾಹುಗಳದಾವ, ಹೊರಗಿಂದು ಹೆಚ್ಚಾಗಬೇಕು ಒಳಗಿಂದು ಕಡಿಮೆ ಆಗಬೇಕು. ಅಂಥದ್ದು ಯಾವುದಕ್ಕ ನೋಡಿರಿ, ಹೆಚ್ಚಂದರೆ ಎಷ್ಟಾಗಬೇಕು, ಐದು ಇದ್ದಿದ್ದು ಷಡ್ಭುಜಾಕೃತಿ ಆಗ್ತದೆ. ಆ ಎಲ್ಲಗತ್ಲೆ ಆಕಾರ ಇದ್ರೊಳಗೆ ಒಂದು ಬಾಹು ಹೋದ್ರೆ ಏನಾಗ್ತದೆ, ಸಿಂಗಲ್ ಏರೋ ಮಾರ್ಕ್ ಬರುತ್ತೆ. ಹಾಗಾಗಿ ಉತ್ತರ ಡಿ ಆಗ್ಬೋದೇನು ಅಂತ ಊಹೆ. ನೋಡೋಣ ಉತ್ತರ ಯಾವುದದ ಅಂಥೇಳಿ. ಹಾಂ ಎಸ್, ಉತ್ತರ ಡಿ ಅದ. ಏನದ, ದ ಔಟರ್ ಫಿಗರ್ ಎನ್ಲಾರ್ಜ್ಡ್ ಅಂದರೆ ಒಂದು ಹೆಚ್ಚಾಗತ್ತದ ಔಟರ್ ಫಿಗರ್. ದ ಇನ್ನರ್ ಫಿಗರ್ ಈಸ್ ರಿಡ್ಯೂಸ್ಡ್ ಬೈ ಒನ್ ಸೈಡ್, ಒಂದಿದ್ದು ಒಳಗಿನ ಆಗ್ತದೆ ಒಂದು ಸೈಡ್ ಕಡಿಮೆ ಆಗ್ತದೆ. ಹಂಗಾಗಿ ಅದರ ಉತ್ತರ ಡಿ ಆಗಿದೆ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಏಳನೇ ಚಿತ್ರ, ಏಳನೇ ಚಿತ್ರ ನೋಡಿರಿ. ಸರ್ಕಲ್ಗಳು ಏನಾಗ್ತಾ ಇದ್ದಾವೆ, ಒಂದು ಹಿಂಗದ, ಒಂದು ಹಿಂಗದ, ಮತ್ತೆ ಹಿಂಗದ, 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 ಎಲ್ಲ ಗಮನಿಸಿದಾಗ ಉತ್ತರ ಡಿ ಆಗ್ಬೋದಾ ಅಥವಾ ಎ ಆಗ್ಬೋದಾ, ಎರಡರಲ್ಲಿ ಒಂದು ಡೌಟ್. ಈಗ ನೋಡಿ ಅದಕ್ಕೆ ಅದಕ್ಕೆ ಏನು ವ್ಯತ್ಯಾಸ ಅದ, ಏಕ ಮತ್ತು ಡಿಗೆ ಆಗಬೇಕು ಎರಡೇ. ಹಾಂ, ತಾವು ಗಮನಿಸಿ ಯಾವುದಾಗ್ಬೋದು ಅಂತೇಳಿ, ಇಲ್ಲ ಸಿ ಆಗ್ಬೋದಾ ಅಂತ. ಯಾವುದಾಗ್ಬೋದು ನೋಡಿರಿ, ಸೇಮ್ ಸರ್ಕಲ್ ಮ್ಯಾಗಿಂದು ಏನದ ನೋಡಿರಿ, ತಾವು ಇಲ್ಲಿದೆ ಸಿದಾಗ ಓಕೆ. ಹಾಂ, ಸಿ ಸಿ ಎಸ್ ಹಿಂಗ ಈಗ ರೈಟ್, ಸಿನೇ ಆಗ್ಬೋದೇನೋ. ಹ್ಞೂ ಎಸ್, ಉತ್ತರ ಸಿ ಅದು. ಎಸ್ ಓಕೆ. ನೆಕ್ಸ್ಟ್ ಎಂಟನೇದು ಏನದ ನೋಡಿರಿ, ಎಂಟನೇದ್ರಾಗ ನೋಡಿರಿ ಇಲ್ಲಿ ಎರಡು ಬಾಹುಗಳದಾವ, ಎರಡಿದ್ದು ಮೂರು ಬಾಹು ಆಗ್ಯದ, ಮೂರು ಇದ್ದಿದ್ದು ನಾಲ್ಕು ಬಾಹು ಆಗ್ಯದ, ಒಂದೆರಡು ಮೂರು ನಾಲ್ಕು, ನಾಲ್ಕು ಇದ್ದು ಎಷ್ಟಾಗಬೇಕು, ಈಗ ಐದು ಆಗಬೇಕು. ಹಾಗಾಗಿ ಉತ್ತರ ಯಾವುದಾಗ್ಬೋದು, ಉತ್ತರ ಯಾವುದಾಗ್ಬೋದು ನೋಡಿರಿ. ಎಲ್ಲವೂ ಕೂಡ ಸೇಮ್ ಕಾಣ್ತಾವೆ. ಯಾವ್ಯಾವ ಸೇಮ್ ಕಾಣ್ತಾವು, ಬಿ ಸಿ ಡಿ, ಬಿ ಸಿ ಡಿ ಏ ಅಂದ್ರೆ ಕಾಣಂಗಿಲ್ಲ ಹಂಗೆ ಸೇಮ್. ಹಾಂ ಹಾಂ ರೈಟ್. ಏನಾಗುತ್ತೆ ನೋಡಿರಿ, ಈಗ ನೋಡಿರಿ ಒಂದೇದ್ರಾಗ ಎರಡು ಬಾಹುಗಳಿದ್ದು ಮೂರು ಬಾಹುಗಳಾಗಿ ಅದ್ರ ಉಲ್ಟಾ ಆಗ್ಯದ ಈಗ ಚಿತ್ರ. ಇಲ್ಲಿ ಕೂಡ ಹಂಗೆ ಏಗತ್ಲೇ ಅದಿದು, ಏಗತ್ಲೇ ಅದು ಕೆಳಗಿನ ಉತ್ತರದಾಗ ಏ ಅದಲ್ಲ, ಏಗತ್ಲೇ ಅದು ಇನ್ನೊಂದು ಬಾಹು ಮಾಡಿದ್ರೆ ಅದ್ರ ಉಲ್ಟಾ ಆಗಬೇಕಾಗ್ಯದ. ಹಾಗಾಗಿ ಬಿ ಸಿ ಡಿ ನೋಡೋಕೆ ಸೇಮ್ ಕಾಣ್ತಾವೆ. ಹಂಗಾಗಿ ಇಲ್ಲಿ ಬಿ ಒಳಗೆ ನೋಡಿರಿ ಒಂದು ಕೆಳಗಿಲ್ಲ, ಸೂಕ್ಷ್ಮವಾಗಿ ಗಮನಿಸ್ರಿ ಇಲ್ಲಿಲ್ಲ ನೋಡೋಕೆ. ಸೇ ಅದ್ರದ್ದುಗತ್ಲೇ ಅದ, ಈಗೇನು ಮೂರನೇದು ಕೊಟ್ಟಿರಲ್ಲ ಅದ್ರಗತ್ಲೇ ಬಿ ಅದ. ಹಂಗಾಗಿ ಈ ಬರೋದು ಯಾವುದು, ಸಿ ಮತ್ತು ಡಿ. ಸಿದಾಗ ಡಿದಾಗ ಏನು ವ್ಯತ್ಯಾಸ ಕಾಣ್ತಾವೆ ನೋಡಿರಿ ಈಗ ಮತ್ತೆ. ಹ್ಞೂ ಸ್ವಲ್ಪ ನೋಡಿರಿ ತಾವು ಗಮನಿಸಿ. ಹಾಂ, ಹಂಗಾಗಿ ಉತ್ತರ ಡಿ, ಉತ್ತರ ಡಿ ಆಗತ್ತೆ. ಎಂಟನೇದು ಓಕೆ. ಈಗ ಒಂಬತ್ತನೇದು ಏನದ ನೋಡಿರಿ, ಒಂದು ಲೈನ್ ಅದ, ಒಂದು ಸ್ಮಾಲ್ ಸರ್ಕಲ್ ಅದ, ಅಪೋಸಿಟ್ ಏನು ಮಾಡ್ಯಾನ ಮತ್ತೊಂದು, ಒಂದು ಲೈನ್ ಅದ ಹೆಚ್ಚಿಗಡೆ ದಿಕ್ಕಿಗೆ ಎರಡು ಹಾಕ್ಯಾನ. ಇಲ್ಲೇನು ನೋಡ್ರಿ ಮತ್ತೆ ಹಿಂಗೆ ಅಪೋಸಿಟ್ ಆಗ್ಯದ, ಮತ್ತು ಎರಡು ಇದ್ದಿದ್ದನೇ ತೊಗೊಂಡನ ಅಲ್ಲಿ, ಎರಡು ಇದ್ದಿದ್ದನೇ ತೊಗೊಂಡು ಏನು ಮಾಡ್ಯಾನ ಅಪೋಸಿಟ್ ಮಾಡ್ಯಾನ. ಅದಕ್ಕೆ ಮತ್ತೆ ಏನು ಮಾಡ್ಯಾನ ಮೂರು ಮಾಡ್ಯಾನ, ಮತ್ತು ಮೂರು ಇದ್ದಿದ್ದೇ ಮಾಡ್ಯಾನ ಅಪೋಸಿಟ್ ತೊಗೊಂಡನ. ಈಗೇನಾಗಬೇಕು, ಮೂರು ಇದ್ದು ನಾಲ್ಕು ಆಗಬೇಕು, ಅದು ಏನಾಗಬೇಕು ಅಪೋಸಿಟ್ ಆಗಬೇಕು, ನಾಲ್ಕು ಇದು ಏನಾಗಬೇಕು ಅಪೋಸಿಟ್ ಆಗಬೇಕು. ಹಾಗಾದರೆ ಉತ್ತರ ಯಾವುದಾಗ್ಬೋದು ವಿಚಾರ ಮಾಡಿರಿ ನೋಡೋಣ, ಉತ್ತರ ಯಾವುದಾಗ್ಬೋದು. ಹಾಂ ಸಿ ಆಗ್ಬೋದು, ಯಾಕೆ ಹೇಳಿದ್ರಿ ಅದ್ರ ಅಪೋಸಿಟ್ ಆಗಬೇಕು ಈಗ ಸಿನೇ ಅದು. ಅದೇ ಎ ಆಗ್ಬೇಕಂದ್ರೆ ಮೂರೇ ಅದಾವೆ ಅಲ್ಲಿ, ಇಲ್ಲಿ ಮೂರಿಲ್ಲ ನಾಲ್ಕು ಆಗ್ಬೇಕಾಗ್ಯದ ನಮಗೆ. ಹಾಗಾಗಿ ಡಿ ಅಂತರ ಆಗಲ್ಲ, ಸೇಮ್ ದಿಕ್ಕದ. ಹಾಗಾಗಿ ಸಿ ಉತ್ತರ ಸರಿಯದ, ಸಿ ಉತ್ತರ ಸರಿಯದ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ, ಹತ್ತನೇದು ಏನದ. ಹಾಂ, ಯು ಛೇದನಗನ ಯು ಉಲ್ಟಾ ಹಿಂಗೆ, ತಾವು ಗಮನಿಸಿ ಚಿತ್ರವನ್ನು. ಹಿಂಗಿದ್ದಿದ್ದು ಒಮ್ಮೆ ಮೂರು ಏನಾಗ್ಯಾವ ಕೆಳಮುಖವಾಗಿ ಅದಾವ, ಇಲ್ಲಿ ಹಿಂಗದ, ಹಿಂಗಿದ್ದಿದ್ದು ಏನಾಗಬೇಕು ಆಟೋಮೆಟಿಕ್ ನೋಡಿರಿ, ಈ ರೀತಿ ಇದ್ದಿದ್ದು ಕೆಳಮುಖ ಆಗ್ಯಾವ, ಈ ರೀತಿ ಇದ್ದು ಮೇಲ್ಮುಖ ಆಗ್ಬೇಕು. ಈಗ ಅಂಥದ್ದು ಯಾವುದು ಮೇಲ್ಮುಖ ಇದ್ದಿದ್ದು, ಡಿ ಅದ. ಹಂಗಾಗಿ ಉತ್ತರ ಡಿ ಆಗತ್ತೆ ಇಲ್ಲಿ ಆಟೋಮೆಟಿಕ್. ನೋಡಿರಿ ಯಾವುದು ಬೇಡ ನಮಗೆ ವಿಚಾರ, ಒಂದಾಗ ಎರಡನೇದು ಹೆಂಗೆ ಬಂದದ, ಎರಡನೇದು ಹಂಗೆ ಇದು ಉಲ್ಟಾ ಅದ, ಅದೇ ಡಿ ಉತ್ತರ ಸರಿ ಹೋದು, ಉತ್ತರ ಡಿ ಅದ. ನೆಕ್ಸ್ಟ್ ಪ್ರಶ್ನೆ ಹನ್ನೊಂದೇ ನೋಡಿರಿ, ನಾಲ್ಕು ಸರ್ಕಲ್ ಅದಾವ, ಕೆಳಗೊಂದು ಗೆರೆ ಅದು, ನಾಲ್ಕು ಇದ್ದಿದ್ದು ಒಮ್ಮೆ ಮೂರಾಗ್ಯಾವ, ಈ ಮೂರಾಗ ಒಂದು ರಿಡ್ಯೂಸ್ ಆಯ್ತಪ್ಪ ಅಂದ್ರೆ ಗೆರೆ ಅಷ್ಟಾಗ್ಯಾವ ಎರಡಾಗ್ಯಾವ, ಇಲ್ಲಿ ಮ್ಯಾಗ ಮೂರದಾಗ ಮತ್ತು ಕೆಳಗೆ ಮೂರಾಗ್ಯಾವ. ಈಗ ನೆಕ್ಸ್ಟ್ ನೋಡಿರಿ, ಇಲ್ಲಿ ಎಷ್ಟಾಗಬೇಕು ಹಂಗಾರ,
ಪ್ರಶ್ನೆ. ಕೆಳಗೆ ಒಂದು ಗರಿ, ಎರಡು ಗರಿ, ಮೂರು ಗರಿ, ನಾಲ್ಕು ಗರಿ ಅಂತ ಆಗಬೇಕು. ಈಗ ಅದ ಇಲ್ಲಿ ನಾಲ್ಕು ಇದ್ದಿದ್ದು ಮೂರಾಗ್ಯಾವ, ಇಲ್ಲಿ ಮೂರು ಇದ್ದೇನಾಗಬೇಕು, ಎರಡು ಆಗಬೇಕು ಏನೋ ಅಂತ ಅನ್ಕೊಂಡಿದ್ದೀನಿ ನಾನು ಬಹುಶಃ. ನೋಡ್ರಿ ನೋಡಿ ಏನಾಕದ ಅಂತೇಳಿ ಉತ್ತರ ತಾವು ಗಮನಿಸಿ ಇನ್ನೊಂದು ಸ್ವಲ್ಪ ವಿಚಾರ ಮಾಡಿರಿ ಏನಾಗ್ಬೋದು ಅಂತೇಳಿ. ನೋಡಿರಿ ಸರ್ಕಲ್ ಮಾತ್ರ ಅಲ್ಲೇ ಅದಾವ, ಸರ್ಕಲ್ ಮಾತ್ರ ಅಲ್ಲೇ ಅದಾವ. ನಾಲ್ಕು ಇದ್ದಿದ್ದು ಮೂರಾಗ್ಯದ, ಮೂರು ಇದ್ದು ಎರಡು ಆಗಬೇಕಾಗಿತ್ತದು. ಈಗ ಅದು ಒಂದು ಅಂತ ಮಾಡೋಣ. ಎ ಉತ್ತರ ಎ ಸರಿ. ಈ ಹನ್ನೆರಡನೇ ಪ್ರಶ್ನೆಯನ್ನು ತಾವು ಗಮನಿಸಿ ಒಂದು ಎ ಮಾರ್ಕ್ ಅದ, ಆ ಒಂದು ಮಾರ್ಕಿನ ಮ್ಯಾಗ ಏರೋ ಮಾರ್ಕ್ ಒಂದು ಬಂದದ, ಮತ್ತೇನಾಗ್ಯದ ಅಪೋಸಿಟ್ ಏರೋ ಮಾರ್ಕ್ ಬಂದದ, ಮತ್ತಿಲ್ಲಿ ಒಂದು ಬಂದದ್ದು. ಹಾಗಾಗಿ ಪ್ರಶ್ನಾತ್ಮಕ ಚಿಹ್ನೆಯೊಳಗೆ ಏನಾಗ್ಬೋದು ಅಂತ ತಾವು ಗಮನಿಸ್ರಿ. ಎ ಆಗ್ಬೋದು, ಬಿ ಆಗ್ಬೋದು, ಸಿ ಆಗ್ಬೋದು, ಡಿ ಆಗ್ಬೋದು. ಗಮನಿಸಿ ಎಲ್ಲವನ್ನು ನೋಡಿದಾಗ ತಮಗೆಲ್ಲ ಗಮನಕ್ಕೆ ಬರ್ತಕ್ಕಂಥದ್ದು ಬಿ. ಯಾಕಂದರೆ ರೇಖಾಖಂಡಗಳಿಗೆ ಅಸ್ತಿತ್ವದಲ್ಲಿರುವ ಬಾಣದ ಗುರುತಿನ ಕನಿಷ್ಠಗಳು ಎಡಭಾಗಕ್ಕೆ ಸ್ಥಾನ ಪಲ್ಲಟಗೊಂಡವ ಅಂತ ಅರ್ಥ ಅದು. ಹಾಗಾಗಿ ಆ ಉತ್ತರವನ್ನು ನಾವು ಸರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆಯನ್ನು ತಾವು ಗಮನಿಸಿ ಇಲ್ಲಿ ಉತ್ತರ ಬಿ ಓಕೆ ಆಯ್ತಲ್ಲ. ನೆಕ್ಸ್ಟ್ ಪ್ರಶ್ನೆ ಹದಿಮೂರು, ಈ ನಾಲ್ಕು ಸರ್ಕಲ್ಗಳಲ್ಲಿ ಎ ಬಿ ಸಿ ಅಂತ ಕೊಟ್ಟಾನ, ಮತ್ತೆ ಮನೆಯ ಡಿ ಅಂತ ಕೊಟ್ಟಾರ. ಹೌದಾ, ತಾವು ಗಮನಿಸಿ ಇಲ್ಲೆಲ್ಲವನ್ನು ಮಾಡಿದಾಗ ಈ ಅಪೋಸಿಟ್ ಅಪೋಸಿಟ್ ಏನು ಬಂದದ ನೋಡ್ರಲ್ಲ. ಹಾಗಾಗಿ ಎಲ್ ಕೆ ಜೆ ಕೆ ಎಲ್ ಆಗ್ಯದ. ಈಗ ನೆಕ್ಸ್ಟ್ ಬರಬೇಕಾಗಿದ್ದೇನು ಎಮ್ ಎಮ್ ಎನ್ ಓ ಯಾವುದಿಲ್ಲಿ ಉತ್ತರ ನೋಡಿರಿ ತಾವು ಗಮನಿಸಿ ಇಲ್ಲಿ ಬಿ ಉತ್ತರ ಎಮ್ ಎನ್ ಓ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಅಲ್ಫಾಬೆಟಿಕಲ್ ಅಂದರೆ ಹೇಳಿದೆವು ಚಿತ್ರ ಸರಣಿ ಒಳಗೆ ಒಂದು ಎ ಬಿ ಸಿ ಡಿ ರೊಟೇಷನ್ ಕೂಡ ತಾವು ಗಮನಿಸಬೇಕು ಅಂತ ಹೇಳಿದ್ದೀವಿ. ಹಾಗೆ ಇಲ್ಲಿ ಉತ್ತರ ಯಾವುದಾಗ್ಯದ ಬಿ ಆಗ್ಯದ. ಎಲ್ಲಗನ ಎಮ್ಮ ಈ ರೀತಿ ಎನ್ನ ಈ ಕಡೆ ಓ ಅಂತ ಬಂದಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ತಾವು ಗಮನಿಸಿ ಹದಿನಾಲ್ಕರಲ್ಲಿ ಮೂರು ಚಿತ್ರಗಳನ್ನು ಲಂಬವಾಗಿ ಮಾಡಿದ್ದಾನೆ. ಅಡ್ಡಿದ್ದನ್ನು ಲಂಬ, ಇಲ್ಲಿ ಅಡ್ಡಿದ್ದ ಮತ್ತು ಅಡ್ಡಿದ್ದು ಲಂಬ, ಲಂಬಿದ್ದೇನಾಗಬೇಕು ಅಡ್ಡ ಆಗಬೇಕು, ಒಂದೊಂದು ಹಚ್ಚಕೋತ ಹೋಗ್ಬೇಕಾಗ್ಯದ. ಹಾಗಾಗಿ ಇಲ್ಲಿ ಅಡ್ಡಿರೋದು ಒಂದೇ ಅದ, ಡಿ ಯಾವುದದ ಡಿ ಅದ. ನೋಡಿರಿ ತಾವು ಗಮನಿಸಿ ಲಂಬ ಇದ್ದಿದ್ದು ಅಡ್ಡಿದ್ದು ಲಂಬ, ಲಂಬ ಇದ್ದಿದ್ದು ಅಡ್ಡ, ಅಡ್ಡಿದ್ದು ಲಂಬ. ಈ ರೀತಿ ತಾವು ಗಮನಿಸಿ ರೊಟೇಷನ್ ಕಾಣ್ತಾ ಇದ್ದೀವಿ. ಹಾಗಾಗಿ ಉತ್ತರ ಡಿ ಅದ, ಡಿ ಉತ್ತರವನ್ನು ತಾವು ಗಮನಿಸಿ. ನೆಕ್ಸ್ಟ್ ಪ್ರಶ್ನೆಯನ್ನು ತಾವು ಗಮನಿಸಿದಾಗ ಯಾವುದು ಹದಿನೈದೇ ಪ್ರಶ್ನೆ, ಹದಿನೈದನೇ ಪ್ರಶ್ನೆಯನ್ನು ತಾವು ಗಮನಿಸಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಇದೆ, ಡಿ ಉತ್ತರ ಬಂದಿದೆ. ಇವಾಗ ಅಡ್ಡ ಎಷ್ಟು ಸರ್ಕಲ್ ಒಂದು ಎರಡು ಮೂರು ನಾಲ್ಕು ಐದು. ಹದಿನೈದನೇ ಪ್ರಶ್ನೆ ಗಮನಿಸಿ ಒಂದು ಅಂಡಾಕಾರದ ಹೊರಗೆ ಸದು. ನೆಕ್ಸ್ಟ್ ಏನದು ಅಂಡಾಕಾರ ಇದು ಸರ್ಕಲ್ ಆಗ್ಯದ, ಸರ್ಕಲ್ ಇದಾಗ್ಯದ ಹೊರ ವೃತ್ತ ಇದು ಒಳ ವೃತ್ತ ಆಗ್ಯದ. ನೆಕ್ಸ್ಟ್ ಹಂಗೆ ಗಮನಿಸಿ ಎಲ್ಲವನ್ನು ಗಮನಿಸಿದಾಗ ಕೊನೆಗೆ ಬರ್ತಕ್ಕಂಥ ಸರ್ಕಲ್ ಇದ್ದಿದ್ದು ಅಂಡಾಕಾರ ಆಗಬೇಕು, ಹೊರಗೆ ಇದ್ದಿದ್ದು ಒಳಗಿನ ಮುಖ ಇದ್ದಿದ್ದು ಹೊರಮುಖ ಆಗಬೇಕು. ಹಾಗಾಗಿ ಉತ್ತರ ಯಾವುದಾಗದ ಇಲ್ಲಿ ಬಿ ಆಗಿದೆ. ಉತ್ತರ ಯಾವುದಾಗದ ಇಲ್ಲಿ ಬಿ ಆಗಿದೆ. ಇನ್ನು ಹೆಚ್ಚಿನ ಎನ್ ಎಮ್ ಎಸ್ ವಿಡಿಯೋಗಳಿಗಾಗಿ ನಮ್ಮ ಈ ಒಂದು ಮನಗುಳಿ ಸರ್ ಅಂತಕ್ಕಂಥ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಓಕೆ.